ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ತಾನೆ ತಿಮ್ಮಯ್ಯನ್ ಸಿನಿಮಾ ನೋಡ್ಕೊಂಡು ಬಂದೆ. ಅಲ್ಟಿಮೇಟ್ ಸಿನಿಮಾ, ಸಿನಿಮಾ ಮಾತ್ರ ಒಂದು ಕ್ಲಾಸ್ ಲೆವೆಲಲ್ಲಿದೆ. ಎಮೋಷನ್ನು, ಬಾಂಡಿಂಗು, ಆ ತಾತ ಮೊಮ್ಮಗನ ಕ್ವಾಟ್ಲೆ, ಆ ಒಂದು ನನಗೆ ಈ ಥರ ತಾತ ಇರ್ಲಿಲ್ವಲ್ಲ ಅನ್ನೋ ಒಂದು ಫೀಲಿಂಗು. ಸೊ ನಾನು ಊಟಕ್ಕೆ ಮುಂಚೆ ನನ್ನ ತಾತ ಹೋಗಿ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಸೊ ಆ ಒಂದು ಎಮೋಷನ್ನು, ಆ ಬಾಂಡಿಂಗು ಅನಂತ್ ನಾಗ್ ಸರ್ ನೋಡಿದಾಗ ಒಂದೊಂದು ಅದೊಂದು ಎಮೋಷನ್ ಹೇಳೋಕ್ಕೆ ಆಗಲ್ಲ. ಅದು ಆ ಥರ ಎಮೋಷನು, ಈ ಥರ ಒಂದು ತಾತ ನನಗೊಂದು ಇರಲಿಲ್ವಲ್ಲ ಅನ್ನೋ ಒಂದು ಫೀಲ್ ಇದೆ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿ, ತಾತ ಇರೋರು, ತಾತ ಇಲ್ಲದೇ ಇರೋರು, ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ನೋಡಿದ್ರೆ ಒಂದು ಒಂದು ಎಮೋಷನ್ ಕನೆಕ್ಟ್, ಎಮೋಷನಲ್ಲಿ ಕನೆಕ್ಟ್ ಆಗ್ತೀರಾ. ಸೊ ಎಲ್ಲರೂ ನೋಡಿ, ಮಿಸ್ ಮಾಡ್ತೇನೆ ನೋಡಿ. ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ, ಆಲ್ ದ ಬೆಸ್ಟ್. ಸಖತ್ತಾಗಿದೆ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಫ್ಯಾಮಿಲಿ ಒಂದು ಫ್ಯಾಮಿಲಿ ಪ್ಲಸ್ ಒಂದು ಸಂಬಂಧಗಳಿಗೆ ವ್ಯಾಲ್ಯೂ ಕೊಡೋ ಅಂಥವ್ರು ಈ ಸಿನಿಮಾ ನೋಡಲೇಬೇಕು 100%. ಫ್ರೀ ಫೈರಲ್ಲಿ ಗೆದ್ರೆ ಬರುತ್ತೆ ಬುಯ್ಯ, ನಿಜವಾಗ್ಲಿ ಸರ್ ಗೆದ್ಬೋದು ನಮ್ಮ ಕನ್ನಡ ಸಿನಿಮಾ ತಿಮ್ಮಯ್ಯ ಸರ್. ಸಿನಿಮಾದಲ್ಲಿ ಅನಂತ್ ನಾಗ್ ಮಾತ್ರ ಹೈಲೈಟ್ ಆಗಿದೆ ಸರ್, ಪ್ರತಿಯೊಂದು ಎಮೋಷನಲ್ಲಿ ಕಾಮಿಡಿಯಲ್ಲಿ ಯಾವುದೇ ಸರ್ ಹೈಲೈಟ್ ಆಗಿರೋದು ಸರ್. ಕಾಲೇಜ್ಗೆ ಹೋಗಬೇಕು ಬ್ಯಾಗು, ಈ ಸಿನಿಮಾಲಿ ಎತ್ತಿ ತೇಲಾಡ್ಸ್ಬಿಡ್ತಾರೆ ನಮ್ಮ ಅನಂತ್ ನಾಗು ಸರ್. ಅಂತೂ ಇಂತೂ ಕನ್ನಡ ಸಿನಿಮಾನ ಗೆಲ್ಸ್ಬಿಟ್ರು ಸರ್ ನಮ್ಮ ದಿಗಂತು. ಸಿನಿಮಾದಲ್ಲಿ ಏನೋ ಆ ಲೋ ಬಜೆಟ್ಟು ಅದಿರಲ್ಲ ಇದಿರಲ್ಲ ಎಲಿಮೆಂಟು ಅವರು ಇವರು ಅಂತ ಬಂದು ನೋಡಿ ಸರ್ ಸಿನಿಮಾ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿಬಿಟ್ರೆ ಮತ್ತೆ ಯಾವ ಥರ ಅಂತ. ಟಾಲೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್ ಇಸ್ ಜಿರಾಫೆ, ಈ ಫಿಲಮ್ ಫುಲ್ಲು ಕೆಫೆ ಕೆಫೆ ಓಪನ್ ಮಾಡ್ಬೇಕಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನೈಟ್ ಕನ್ಸಲ್ ಓಪನ್ ಮಾಡ್ಬಿಡ್ತೀನಿ ಸರ್ ಕೆಫೆ ಮಾತ್ರ ಸರ್. ಈ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಮತ್ತೆ ಎಗ್ರಿಗೇಟ್ ಮಾಡ್ಬಿಡ್ತೀನಿ. ಆ್ಯಂಡ್ ಈ ಫಿಲಮ್ನ ಡೈರೆಕ್ಟ್ರ್ ಡೈರೆಕ್ಟ್ ಮಾಡಿರೋದು ನಮ್ಮ ಸಂಜಯ್ ಶರ್ಮಾ, ಮಾಡ್ಕೊಂಬಡಿ ಮರ್ಮ ಬಂದು ನೋಡಿ ಡೈರೆಕ್ಟ್ ಮಾಡಿದ್ರು ನಮ್ಮ ಸಂಜಯ್ ಶರ್ಮಾ. ನಿಜ ಸಖತ್ತಾಗಿದೆ ಸಿನಿಮಾ, ಎಲ್ಲೂ ಬೋರ್ ಆಗಲ್ಲ ಆ್ಯಂಡ್ ಲಾಸ್ ಆಗಲ್ಲ. ಬಂದು ನೋಡಿ ಕನ್ನಡ ಸಿನಿಮಾಗಳ ಬೆಳೆಸಿ ತಿಳಿಸಿ ಉಳಿಸಿ ಒಳ್ಳೆ ಸಲ್ಲಿಸಿ ಸರ್. ಥ್ಯಾಂಕ್ ಯು. ಮತ್ತೇನು ಹೇಳೋಕೆ, ಕಾಂಬಿನೇಷನ್ ಹೇಗಿದೆ ಮೇಡಮ್ ದಿಗಂತ್ ಅಂಡ್ ಅನಂತ? ತುಂಬ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಈ ಥರ ಕಾಂಬಿನೇಷನ್ ನೋಡಿದ್ದೆ. ತುಂಬ ಚೆನ್ನಾಗಿತ್ತು ಸ್ಟೋರಿ ಲೈನ್ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಎಲ್ಲ ಹೇಗೆ ಅನಿಸ್ತು? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಕ್ಯೂರಿಯಾಸಿಟಿ ಏನಾದ್ರು ಇದೆ? ಕ್ಯೂರಿಯಾಸಿಟಿ ಅದೇ, ಆ ಸ್ಟೋರಿ ಏನು, ಕೆಫೆ ಸ್ಟೋರಿ ಏನು, ಎಲ್ಲ ಅಟ್ ಎಂಡ್ ಕೆಫೆ ಸ್ಟೋರಿ ನೋಡಿದಾಗ ಚೆನ್ನಾಗಿತ್ತು. ಟೋಟಲ್ ಮೂವಿ ಪ್ಯಾಕೇಜ್ ಹೇಗಿದೆ, ಯಾರು ಬಂದು ನೋಡ್ಬೋದು, ಯಾರಿಗೆ ತುಂಬ ಯೂಸ್ ಆಗುತ್ತೆ ಇದು ನೋಡ್ಬೋದು? ಎಲ್ಲರೂ ನೋಡ್ಬೋದು, ಯಾಕಂದರೆ ಎಲ್ಲ ಎಲ್ಲ ಫ್ಯಾಮಿಲಿಟೀಸ್ ಇದೆ, ಫ್ರೆಂಡ್ಶಿಪ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಎಲ್ಲ ತಗೊಂಡ್ರೆ ದಿಗಂತ ಅವ್ರ ಫ್ರೆಂಡ್ ಇದ್ದಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಬರ್ತಾರೆ. ಅವಾಗ ನಿಮ್ಮ ಫ್ರೆಂಡ್ ಯಾರು ನೆನಪಾದ್ರೆ? ನೆನಪಾದ್ರು ಮೇನ್ ಆಗಿ ಲವ್ ಫೇಲಿಯರ್ ಆದಾಗ ಇನ್ನೂ ಜಾಸ್ತಿ ನೆನಪಾಗ್ತದೆ, ಜಾಸ್ತಿ ಜನ ನೆನಪಾಗ್ತದೆ. ನಿಮ್ಗೆ ಏನಾದ್ರು ಆಗಿದೆಯಾ? ಸರಿ, ಥ್ಯಾಂಕ್ ಯು. ಫ್ಯಾಮಿಲಿ ಡ್ಯಾನ್ಸ್ ನೋಡ್ಬೋದು, ಅದು ಚೆನ್ನಾಗಿದೆ. ಸರ್ ಕೆಫೆ ಬಗ್ಗೆ ಕೊಟ್ಟಿದ್ದಾರೆ, ಬೆಂಗಳೂರು ಕೆಫೆ ಬಗ್ಗೆ. ನಿಮಗೆ ಬೆಂಗಳೂರಲ್ಲಿ ಯಾವ ಕೆಫೆ ಇಷ್ಟ ಆಗುತ್ತೆ, ಹೇಗೆ ಆ ಥರ ಏನಾದ್ರು ಅಡ್ಡ ಅಂತ ಏನಾದ್ರು ಇದೆಯಾ? ಮೆಮೊರೀಸ್ ಏನಾದ್ರು ಇದೆಯಾ ಸರ್? ಅಡ್ಡ ಇದಾವೆ, ಕಾಲೇಜ್ ಲೈಫ್ ಅವೆಲ್ಲ ಚೆನ್ನಾಗಿರ್ತವೆ, ಕಾಫಿ ಇದೆ ಸರ್. ಎಲ್ಲ ಅದೇ ಮೂಮೆಂಟ್ ಅಲ್ಲಿ ಒಂದು ಆ ಅಡ್ಡಕ್ಕೆ ಹೋದ ತಕ್ಷಣ ನಿಮ್ಮ ಫ್ರೆಂಡ್ಸ್ ನೆನಪಾಗೋದು ಖಂಡಿತ. ಆ ಥರ ಆ ಫೀಲ್ ಅಲ್ಲಿ ಇದೆ ಮೂವಿ, ಮತ್ತೆ ಫ್ಯಾಮಿಲಿ ಎಮೋಷನ್ ಇದೆ. ಒಂದು ಆಸ್ತಿ ಬಗ್ಗೆ ಕೆಫೆ ಓಪನ್ ಎಲ್ಲ ಇದೆ, ಟಚ್ ಮಾಡಿದ್ರೆ ನೆನಪುಗಳು ಚೆನ್ನಾಗಿ ಬರ್ತವೆ, ಒಳ್ಳೆ ಪ್ರಯತ್ನ. ಆಕ್ಟಿಂಗ್ ಬಗ್ಗೆ ಬಂದ್ರೆ ಕಾಂಬಿನೇಷನ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ದಿಗಂತ ಅವ್ರ ಆಗಿ ಸೂಪರ್ ಆಗಿದೆ ಮೂವಿ ತಿಮ್ಮಯ್ಯ ಅಂತ, ಸಕ್ಕದಾಗಿದೆ. ಅಲ್ಟಿಮೇಟು ವಸ್ತು ಸೀಟಿಗೆ ಹಾಕ್ತಾರೆ ಬೆಲ್ಟು, ನಮ್ಮ ತಿಮ್ಮಯ್ಯ ಅಲ್ಟಿಮೇಟು. ಯಾಕೆ ಬ್ಯಾಕ್ಗ್ರೌಂಡ್ ಸೌಂಡೇ ಇಲ್ಲ, ಬರ್ರಪ್ಪ. ಸಿನಿಮಾ ಹೇಗಿದೆ? ಸಕ್ಕದಾಗಿದೆ, ಮಾಸ್ ಆಗಿದೆ, ತುಂಬ ಇಷ್ಟ ಆಗುತ್ತೆ ನನಗೆ. ಏನಪ್ಪ ಹೀರೋಯಿನ್ದು, ಯಪ್ಪ 18 ವರ್ಷಕ್ಕೆ ಸಿಗರೇಟ್ ಹೊಡೆದ ಕಲ್ತರಂತೆ. ಯಪ್ಪೋ ಎಂಥ ಮಕ್ಳಿಗೆ ಜನ್ಮ ಕೊಟ್ಟಿದೆ ಅಪ್ಪೋ. ಒಂದೊಂದು ಮುತ್ತು ಒಂದೊಂದು ಮುತ್ತು ತಪಸ್ಸು ಮಾಡಿ ಪಡಿಬೇಕಂತ ನಮ್ಮ ರಾಜ್ಕುಮಾರ್ ಸರ್ ಇದ್ರು. ಹಾಗೆ ಚೆನ್ನಾಗಿದೆ ಮೂವಿನೂ ಕೂಡ, ಮಸ್ತಾಗಿದೆ. ಅಲ್ಟಿಮೇಟು ಏನು ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಆ ರೇಂಜಲ್ಲಿ ಇದೆ ಕ್ಲೈಮ್ಯಾಕ್ಸ್ ಕೊಟ್ಟವ್ರೆ ಅಷ್ಟು ಸಕ್ಕದಾಗಿದೆ, ಅಲ್ಟಿಮೇಟ್ ಹೇಳೋಕ್ಕೆ ಆಗಲ್ಲ. ಆ ರೇಂಜಲ್ಲಿ ಇದೆ ಮೂವಿ, ಏನು ಒಂಥರ ಕ್ಲೈಮ್ಯಾಕ್ಸು, ಸಸ್ಪೆನ್ಸು, ಸೈಕ್ ಆಗಿದೆ. ಅದೇ ಥರ ಸುಮ್ಮನೆ ಹೆಂಗಂದ್ರೆ ಒಂಥರ ಮಸ್ತಾಗಿದೆ. ದಿಗಂತ್ ಮತ್ತೆ ದಿಗಂತ್ ಮತ್ತೆ ಅನಂತ್ ಸಾಗ್ ಸರ್ ತಾತ ಮೊಮ್ಮಗ ಪಾತ್ರ ಮಾಡಿದ್ರೆ ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಮೊಮ್ಮಗ ಪಾತ್ರ ಸಕ್ಕದಾಗಿದೆ ಅವ್ರದ್ದು. ಅವ್ರದ್ದು ಅಷ್ಟು ಸ್ಮೂತ್ ಆಗಿ ಅಷ್ಟು ಸಾಫ್ಟ್ ಆಗಿ ತಗೊಂಡವರ ಮೂವಿನ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ಬೋದು. ಆಮೇಲೆ ಏನಾಗುತ್ತೆ ಅನ್ನೋದು ಒಂದು ಇಂಟ್ರೆಸ್ಟ್ ಇದೆ ಲಾಸ್ಟಲ್ಲಿ, ಅದು ಚೆನ್ನಾಗಿದೆ. ಒಂದು ಕೆಫೆಗೋಸ್ಕರ ಏನೇನು ಮಾಡೋರು, ಏನೇನು ಮಾಡ್ಬೋದು, ಅದು ಎಲ್ಲ ಸೂಪರಾಗಿ ತೋರಿಸೋರೆ ಮೂವಿನಲ್ಲಿ.
ಆಮೇಲೆ ಏನ್ ಹೇಳ್ಬೇಕು, ಹೀರೋಯಿನ್ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡುವ ಪಾತ್ರ. ಎರಡು ಹೀರೋಯಿನ್ ಇದಾರೆ ಇದರಲ್ಲಿ, ಯಾರಂತ ಅಷ್ಟೇ ಕಂಡಿಡಿಯಕ್ ಆಗಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾರು ಅಂತ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ, ಯಾರು ಫೋನಲ್ಲಿ ಎಲ್ಲ ನೋಡಕ್ ಹೋಗ್ಬೇಡಿ, ಥಿಯೇಟರ್ಗೆ ಬಂದು ನೋಡಿ. ಸೈಕ್ ಆಗಿದೆ ಮೂವಿ, ಅಲ್ಟಿಮೇಟ್ ಮಸ್ತು ಕಿಕ್ಕು ಕೈಯು ಎಲ್ಲ ರಾಕೆಟ್ ಹೊಸ್ದಾಗ ಬರ್ತದೆ ಮೂವಿ, ಅಲ್ಟಿಮೇಟ್ ಆಗಿದೆ ಸರ್. ದಿಗಂತ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ, ಫ್ರೆಂಡ್ಶಿಪ್ ವ್ಯಾಲ್ಯೂ ಏನು ಅಂತ, ಫ್ರೆಂಡ್ಶಿಪ್ ಸಪೋರ್ಟ್ ಇವಾಗ ಬರ್ತಾನೆ ಎಲ್ಲ ಕೆಲಸಕ್ಕೂ, ಅವಾಗ ಹೇಗೆ ಅನಿಸ್ತಾ ಸಿನಿಮಾ ನೋಡಿದಾಗ ಚೆನ್ನಾಗಿದೆ. ಆ ಥರ ಸಪೋರ್ಟ್ ರಿಯಲ್ ಲೈಫಲ್ಲಿ ಇರಬೇಕು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ರಿಯಲ್ ಲೈಫಲ್ಲಿ ಅದೇ ಥರ ಸಪೋರ್ಟ್ ಇರಬೇಕು, ಸಕ್ಕದಾಗಿದೆ. ಒಟ್ಟಿನಲ್ಲಿ ಏನಂದರೆ ಚಿಕ್ಕ ಮಗುಗಿಂತ ದೊಡ್ಡವ್ರಿಗಿಂತ ಎಲ್ಲರೂ ನೋಡ್ಬೋದು, ಒಂದು ಪಾಠ ಕಲಿತಾರೆ. ತುಂಬಾ ಎಂಜಾಯ್ ಮಾಡ್ತಿದ್ರಿ ಮೂವಿ ನೋಡುವಾಗ, ಆಕ್ಟಿಂಗ್ ಎಲ್ಲ ಹೇಗಿದೆ ಅನಂತ್ ನಾಗ್ ಅವ್ರದ್ದು, ದಿಗಂತ್ ಅವ್ರದ್ದು? ಓಕೆ ಡನ್.